फ्रेंड्स फाइनली निम्म ओंदु वेट बंदुबिट्टु इवाग एंड आयितु इदे ओंदु वीडियोकोस्कर तुंबा जन वेट माड्ता इद्दिरि फ्रेंड्स नोड्री वीडियो निम्गे 5N बग्गे इंतदोंदु प्रॉफिटेबल ट्रिक अन्नु तगोंड बंदिद्दीनि ई ओंदु ट्रिक अन्नु यूस माड्बिट्टु डेली 1000 2000 500 600 अंत अर्निंग माड्बहुदु फ्रेंड्स ई ओंदु वीडियोन पूर्तियागि नोडिद मेले नानु यावा रीतियागि स्ट्राटजी अन्नु बळसुत्तीनि ट्रिक अन्नु यूस माड्तीनि अंत निमगू कूड अर्थ आगुत्ते फ्रेंड्स ई ओंदु वीडियोन पूर्तियागि वाच माडि वीडियो लांग आद्रू कूड ओंदु इन्फॉर्मेशन वीडियो अंड इन्फॉर्मेटिव वीडियो तुंबा ओंदु इंपार्टेंट आद वीडियो गाइस यारू कूड मिस माड्कोबेडि फ्रेंड्स नोड्री फाइनल आगि हेळबेकप्प अंतंद्रे ई ओंदु 5N अप्लिकेशन बंद्बिट्टु इंडियाद ओंदु बिग्गेस्ट अर्निंग वेबसाइट आगिदे इवाग सद्यक्के अप्लिकेशन कूड इदे इदरल्लि तुंबा जन प्रॉफिट अन्न कूड माड्कोता इद्दीर स्वल्प लॉस अन्न कूड माड्कोता इद्दीर आ ओंदु लॉस एनागुत्तिद्रे नोड्रि लॉस आगबेकप्प अंतंद्रे नीवु केलवोंदिष्टु हेगे बेकाद हागे नीवु प्रेडिक्शन माड्बिट्टु लॉस आग्ता इद्दीर बट आदरे नीवु यावुदे ओंदु स्ट्राटजी अन्न फॉलो माड्द्रे इदरल्लि लॉस आगोके साध्यने इल्ल तुंबा अर्निंग अन्न माड्कोतीर फ्रेंड्स नोड्री तुंबा जनर हत्र लो बजेट इरुत्ते सो 500 600 1000 बेस्ट ट्रिक यारू मिस तुम्बा अर्निंग अप्लिकेशन निम्मुंदेने नानु ट्रिक एक्सप्लेन लाइव अप्लाई गाइस वीडियो पूर्ति वाच फ्रेंड्स ई ओंदु 5N अप्लिकेशन नाव एनादरू अर्निंग अन्न माड्बेकु डेली प्रॉफिट माड्कोबेकंद्रे नाल्कु पॉइंट्स गळन्न तुंबा गमनदल्लिट्टुकोंडु आटवन्न आड्बेकु याव आ ओंदु नाल्कु पॉइंट्स अप्प अंतंद्रे ई वीडियोदल्लि अवुगळन्न कवर् माडिदीनि एनप्प अंतंद्रे ओंदु 5N विन्निंग स्ट्राटजी अंत ಈ ವಿನ್ನಿಂಗ್ ಸ್ಟ್ರಾಟಜಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಫಂಡ್ ಮ್ಯಾನೇಜ್ಮೆಂಟ್ ಗೈಸ್ ಇದರಲ್ಲಿ ಫಂಡ್ ಮ್ಯಾನೇಜ್ಮೆಂಟ್ ಬೇರೆ ಅದೇ ರೀತಿಯಾಗಿ 7 ಲೆವೆಲ್ ಫಂಡ್ ಮೇಂಟೇನ್ ಮಾಡೋದು ಬೇರೆ ಗೈಸ್ ನೋಡಿ 7 ಲೆವೆಲ್ ಫಂಡ್ ಅನ್ನು ಮೇಂಟೇನ್ ಮಾಡೋದು ಎರಡನೇ ಒಂದು ಪಾಯಿಂಟ್ ಆಗಿಬಿಟ್ಟು ಅದೇ ರೀತಿಯಾಗಿ ಫಂಡ್ ಮೇಂಟೇನ್ ಮಾಡೋದು ಅದೇ ರೀತಿಯಾಗಿ ಫಂಡ್ ಮ್ಯಾನೇಜ್ಮೆಂಟ್ ಮಾಡೋದು ಬೇರೆ ಗೈಸ್ ನೋಡಿ ಇದರಲ್ಲಿ ಫಂಡ್ ಅನ್ನು ಮೇಂಟೇನ್ ಮಾಡ್ತೀರಾ ಓಕೆ ಬಟ್ ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅದನ್ನ ಕೂಡ ನೀವು ಇದರಲ್ಲಿ ಸಿಂಪಲ್ ಆಗಿ ತಿಳ್ಕೊಬೇಕು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೇಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಸ್ಟ್ರಾಟಜಿಯನ್ನ ಫಾಲೋ ಮಾಡಿಬಿಟ್ಟು ಕೊನೆಯದಾಗಿ ನೀವು ಏನು ಮಾಡಬೇಕು 5N ನಲ್ಲಿ ಒಂದು ಟ್ರೆಂಡ್ ಅನ್ನೋದನ್ನ ಸ್ಟೇಬಲ್ ಆಗಿದ್ರೆ ಮಾತ್ರ ನೀವು ಅದರಲ್ಲಿ ಗೇಮ್ ಪ್ಲೇ ಮಾಡಬೇಕು ಟ್ರೆಂಡ್ ಸ್ಟೇಬಲ್ ಅಂದ್ರೆ ಯಾವ ರೀತಿಯಾಗಿ ನಾವು ಯಾವ ರೀತಿಯಾಗಿ ಅರ್ನಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಗೈಸ್ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ನಿಮ್ಮ ಒಂದು ವಾಲೆಟ್ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇರಬೇಕು ಎಷ್ಟು ಅರ್ನಿಂಗ್ ಮಾಡ್ಕೋತೀರಾ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಆರಾಮಾಗಿ ತಿಳಿಯುತ್ತೆ ಗೈಸ್ ಓಕೆ ಗೈಸ್ ಹಾಗಾದ್ರೆ ಬನ್ನಿ ನಿಮಗೆ ಪೂರ್ತಿ ಡೀಟೇಲ್ ಆಗಿ ನಾನು ಒಂದು ಚಾರ್ಟ್ ಅನ್ನು ಮಾಡಿದ್ದೀನಿ ಆ ಒಂದು ಚಾರ್ಟ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ನೋಡಿ 5N ನಲ್ಲಿ ಗೇಮ್ ಪ್ಲೇ ಅನ್ನು ವಿನ್ನಿಂಗ್ ಆಗೋಕೆ ಇದೊಂದು ಬೆಸ್ಟ್ ಸ್ಟ್ರಾಟಜಿ ಚಾರ್ಟ್ ಇದೆ ಗೈಸ್ ಈ ಒಂದು ಚಾರ್ಟ್ ಅನ್ನು ನಾವು ಫಾಲೋ ಮಾಡೋದ್ರ ಮೂಲಕ ನಾವು ಅರ್ನಿಂಗ್ ಅನ್ನು ಮಾಡ್ಕೋಬಹುದು ಪ್ರಾಫಿಟ್ ಅನ್ನು ಮಾಡ್ಕೋಬಹುದು ಗೈಸ್ ಈ ಒಂದು ಚಾರ್ಟ್ ಬಂದ್ಬಿಟ್ಟು ಪೂರ್ತಿಯಾಗಿ ಕ್ಯಾಲ್ಕುಲೇಟ್ ಆಗಿರೋ ಒಂದು ಚಾರ್ಟ್ ಇದೆ ಪೂರ್ತಿ ಒಂದು ಚಾರ್ಟ್ ಅನ್ನು ಪ್ರಾಫಿಟೇಬಲ್ ಚಾರ್ಟ್ ಇದೆ ಗೈಸ್ ಸೋ ಇದನ್ನ ಪೂರ್ತಿಯಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಚಾರ್ಟ್ ಅನ್ನು ರೆಡಿ ಮಾಡಿದ್ದೀನಿ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ ಅಮೌಂಟ್ ನ ಒಂದು ಚಾರ್ಟ್ ಅನ್ನು ಅಂದ್ರೆ ಲೆವೆಲ್ ಅನ್ನು ಮೇಂಟೇನ್ ಮಾಡೋಕೆ ನಾನು ಈ ಒಂದು ಚಾರ್ಟ್ ಅನ್ನು ರೆಡಿ ಮಾಡಿದ್ದೀನಿ ಗೈಸ್ ಫ್ರೆಂಡ್ಸ್ ಇದರಲ್ಲಿ ನಾನು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಅನ್ನು ಮಾಡ್ತೀನಿ ಯಾವ ರೀತಿ ಅಂತ ಫ್ರೆಂಡ್ಸ್ ಇಲ್ಲಿ ಟೋಟಲ್ ಆಗಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಅಂದ್ರೆ ಗೈಸ್ ಇಲ್ಲಿ ಲೆವೆಲ್ಸ್ ಕಾಣಿಸ್ತಾ ಇದಾವೆ ಸೋ ಅದೇ ರೀತಿ ಇದರಲ್ಲಿ ಬೆಟ್ ಅಮೌಂಟ್ ಅದೇ ರೀತಿ ಇದರಲ್ಲಿ ವಿನ್ನಿಂಗ್ ಅಮೌಂಟ್ ಇದರಲ್ಲಿ ಪ್ರಾಫಿಟ್ ಎಷ್ಟು ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಫಸ್ಟ್ 10 ರೂಪೀಸ್ ಅನ್ನು ನಾವು ಪ್ರೆಡಿಕ್ಷನ್ ಮಾಡಿದೀವಪ್ಪ ಅಂತಂದ್ರೆ 19 ರೂಪಾಯಿ 80 ಪೈಸೆ ನಮಗೆ ಬರುತ್ತೆ ಸೋ 20 ಪೈಸೆ ಸ್ವಲ್ಪ ಏನು 5N ಕಡೆಯಿಂದ ಚಾರ್ಜ್ ಕಟ್ ಆಗುತ್ತೆ ಸೋ ಎಲ್ಲಾ ಒಂದು ಅಪ್ಲಿಕೇಶನ್ ಗಳಿಗಿಂತ ಸ್ವಲ್ಪ ಕಡಿಮೆ ಚಾರ್ಜ್ ಕಟ್ ಮಾಡೋ ಒಂದು ಬೆಸ್ಟ್ ಒಂದು ಅಪ್ಲಿಕೇಶನ್ ಅಂದ್ರೆ ಅದು 5N ಅಪ್ಲಿಕೇಶನ್ ಕೂಡ ಇದೆ ಇಂಡಿಯಾದ ಮೋಸ್ಟ್ ಬಿಗ್ಗೆಸ್ಟ್ ಒಂದು ವೆಬ್ಸೈಟ್ ಅಂಡ್ ಅಪ್ಲಿಕೇಶನ್ ಕೂಡ ಇದೆ ಗೈಸ್ ಓಕೆನಾ ಫ್ರೆಂಡ್ಸ್ ನೋಡಿ ಫಸ್ಟ್ ನಾವು ತಿಳ್ಕೊಳ್ಳೋಣ 10 ರೂಪೀಸ್ ಪ್ರೆಡಿಕ್ಷನ್ ಮಾಡ್ತೀವಿ 19 ರೂಪಾಯಿ 80 ಪೈಸೆ ಬರುತ್ತೆ ಇದರಲ್ಲಿ ಪ್ರಾಫಿಟ್ ಬಂದ್ಬಿಟ್ಟು 9 ರೂಪಾಯಿ 80 ಪೈಸೆ ನಮಗೆ ಪ್ರಾಫಿಟ್ ಆಗುತ್ತೆ ಸೆಕೆಂಡ್ ಲೆವೆಲ್ ನಲ್ಲಿ 30 ರೂಪೀಸ್ ಪ್ರೆಡಿಕ್ಷನ್ ಮಾಡ್ತೀವಿ 59 ರೂಪಾಯಿ 40 ಪೈಸೆ ಬರುತ್ತೆ 29 ರೂಪಾಯಿ 40 ಪೈಸೆ ನಮಗೆ ಪ್ರಾಫಿಟ್ ಆಗುತ್ತೆ ಸೊ ಟೋಟಲ್ ಆಗಿ ಥರ್ಡ್ ಲೆವೆಲ್ 60 ರೂಪೀಸ್ ಪ್ರೆಡಿಕ್ಷನ್ ಮಾಡಿದ್ರೆ 118 ರೂಪಾಯಿ 80 ಪೈಸೆ ಬರುತ್ತೆ ಸೊ ಪ್ರಾಫಿಟ್ ಬಂದ್ಬಿಟ್ಟು 58 ರೂಪಾಯಿ 80 ಪೈಸೆ ಪ್ರಾಫಿಟ್ ಆಗುತ್ತೆ ಗೈಸ್ ಹಾಗಾದ್ರೆ ಇಲ್ಲಿ 7 ಲೆವೆಲ್ ಅನ್ನು ಮಾಡಿದ್ದೀನಿ ಓಕೆ ಗೈಸ್ ನೋಡಿ ಇಲ್ಲಿ ಫಸ್ಟ್ ಲೆವೆಲ್ ಲಾಸ್ ಆದ್ವಿ ಸೆಕೆಂಡ್ ಲೆವೆಲ್ ಲಾಸ್ ಆದ್ವಿಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಥರ್ಡ್ ಲೆವೆಲ್ ಅಲ್ಲಿ ವಿನ್ ಆಗ್ತೀವಿ ವಿನ್ ಆದಾಗ ನಮಗೆ 118 ರೂಪಾಯಿ ಸಿಗುತ್ತೆ 118 ರೂಪಾಯಲ್ಲಿ 60 ರೂಪಾಯಿ ತೆಗಿರಿ 30 ರೂಪಾಯಿ ತೆಗಿರಿ ಅಂಡ್ ಅದೇ ರೀತಿಯಾಗಿ 10 ರೂಪಾಯಿ ತೆಗಿರಿ ಟೋಟಲ್ ಆಗಿ ಎಷ್ಟು ರೂಪೀಸ್ ಆಯ್ತು ಗೈಸ್ 100 ರೂಪಾಯಿ ಆಯ್ತು ಸೊ ಇದರಲ್ಲಿ 100 ರೂಪಾಯಿ ತೆಗೆದ್ರು ಕೂಡ 18 ರೂಪಾಯಿ 80 ಪೈಸೆ ನಮಗೆ ಪ್ರಾಫಿಟ್ ಉಳಿಯುತ್ತೆ ಗೈಸ್ ಯಾವ ರೀತಿಗೆ ಅಂತ ನಿಮಗೆ ಕ್ಯಾಲ್ಕುಲೇಟ್ ಕೂಡ ಮಾಡಿ ತೋರಿಸ್ತೀನಿ ನಮ್ಮ ಒಂದು ಲಾಸ್ ಕೂಡ ರಿಕವರ್ ಆಗುತ್ತೆ ಪ್ರತಿ ಒಂದು ಲೆವೆಲ್ ನಲ್ಲಿ ನಮ್ಮ ಒಂದು ಲಾಸ್ ರಿಕವರ್ ಜೊತೆಗೆ ನಮ್ಮ ಒಂದು ಪ್ರಾಫಿಟ್ ಕೂಡ ಇರುತ್ತೆ ಗೈಸ್ ಓಕೆನಾ
ಫ್ರೆಂಡ್ಸ್ ನೋಡ್ರಿ, ಇವಾಗ ಸಿಂಪಲ್ ಆಗಿ ನಿಮ್ಗೆ ಏನ್ ಮಾಡ್ತೀನಪ್ಪ ಅಂತಂದ್ರೆ, ನಾನು ಒಂದು ಮೊಬೈಲ್ ನಲ್ಲಿ ನೋಡ್ರಿ ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ಕೊಂಡಿದ್ದೀನಿ ಗೈಸ್. ಇದ್ರಲ್ಲಿ ನೋಡ್ರಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಇದ್ರಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಫಸ್ಟ್ ಬಂದ್ಬಿಟ್ಟು ಫಿಫ್ತ್ ಲೆವೆಲ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಲೆವೆಲ್ ಲಾಸ್ ಆಗ್ತೀವಿ, ಸೆಕೆಂಡ್ ಲೆವೆಲ್ ಲಾಸ್ ಆಗ್ತೀವಿ, ಥರ್ಡ್ ಲೆವೆಲ್ ಲಾಸ್ ಆಗ್ತೀವಿ, ಫೋರ್ತ್ ಲಾಸ್ ಆಗ್ತೀವಿ, ಫಿಫ್ತ್ ಲೆವೆಲ್ ನಲ್ಲಿ ನಾವು ವಿನ್ ಆಗ್ತೀವಿ, 300 rupees ಕಟ್ಟಿ. ಹಾಗಾದ್ರೆ ನಮ್ಗೆ ಏನ್ ಪ್ರಾಫಿಟ್ ಗೈಸ್? ನೋಡ್ರಿ ಫ್ರೆಂಡ್ಸ್, ಇದರಲ್ಲಿ 300 rupees ಕಟ್ಟಿದೀವಿ ಅಂದ್ರೆ 594 rupees ಸಿಗುತ್ತೆ. ಓಕೆ, ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ಕೊಂಡಿದೀನಿ, 594 rupees ನಮ್ಗೆ ಸಿಗುತ್ತೆ ಗೈಸ್. ನೋಡ್ತಾ ಇರ್ಬೋದು 594. ಇದರಲ್ಲಿ ನಾವು ಎಷ್ಟು ಮೈನಸ್ ಮಾಡ್ಬೇಕಪ್ಪ ಅಂತಂದ್ರೆ, ಫಿಫ್ತ್ ಲೆವೆಲ್ ಅಲ್ಲಿ ಕಟ್ಟಿರೋದು 300 rupees ಮೈನಸ್ ಮಾಡಬೇಕು, ಫೋರ್ತ್ ಲೆವೆಲ್ ಅಲ್ಲಿ 150 rupees ಮೈನಸ್ ಮಾಡಬೇಕು. ಸೊ ಅದೇ ರೀತಿಗೆ ಥರ್ಡ್ ಲೆವೆಲ್ ಅಲ್ಲಿ 60, ಸೆಕೆಂಡ್ ಲೆವೆಲ್ ಅಲ್ಲಿ 30, ಅದೇ ರೀತಿಗೆ ಫಸ್ಟ್ ಲೆವೆಲ್ ಅಲ್ಲಿ 10. ಸೊ ಟೋಟಲ್ ಅಮೌಂಟ್ ತೆಗೆದ್ರು ಕೂಡ 44 rupees ನಾವು ಪ್ರಾಫಿಟ್ ನಲ್ಲಿ ಇರ್ತೀವಿ ಗೈಸ್. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು 6th ಲೆವೆಲ್ ನಲ್ಲಿ ವಿನ್ ಆಗ್ತೀನಿ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಲಾಸ್ ಆಗ್ತಾ ಬಂತು, 6th ಲೆವೆಲ್ ನಲ್ಲಿ ವಿನ್ ಆಗ್ತೀನಪ್ಪ ಅಂತಂದ್ರೆ 1088 rupees ನನಗೆ ಸಿಗುತ್ತೆ. ಸೊ ಇವಾಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತಂದ್ರೆ, 1088 rupees ಸಿಗುತ್ತೆ ನನಗೆ. ಎಷ್ಟು? 6th ಲೆವೆಲ್ ಅಲ್ಲಿ ವಿನ್ ಆದಾಗ 1088 rupees ನಮ್ಗೆ ಸಿಕ್ತಪ್ಪ ಅಂತಂದ್ರೆ, ಇದ್ರಲ್ಲಿ ನೋಡ್ರಿ ಇದರಲ್ಲಿ ನಾವು ಟೋಟಲ್ ಆಗಿ ಮೈನಸ್ ಮಾಡ್ತಾ ಹೋಗ್ಬೇಕು. 6th ಲೆವೆಲ್ 600 rupees ಮೈನಸ್, ಅದೇ ರೀತಿಗೆ 5th ಲೆವೆಲ್ ನಲ್ಲಿದ್ದು ಸೊ ಎಷ್ಟು ರುಪೀಸ್ ಅಪ್ಪ ಅಂತಂದ್ರೆ 300, ಅದೇ ರೀತಿಗೆ 4th ಲೆವೆಲ್ ಎಷ್ಟುಪ್ಪ ಅಂದ್ರೆ 150, ಸೊ ಅದೇ ರೀತಿಯಾಗಿ 60 rupees, ಅದೇ ರೀತಿಯಾಗಿ ಮೈನಸ್ 30 rupees, ಅದೇ ರೀತಿಯಾಗಿ ಮೈನಸ್ 10 rupees, ಟೋಟಲ್ ಆಗಿ 38 rupees ನಲ್ಲಿಯೂ ಕೂಡ ನಾವು ಪ್ರಾಫಿಟ್ ನಲ್ಲಿ ಇರ್ತೀವಿ ಗೈಸ್. ನೋಡ್ರಿ ಗೈಸ್, 6th ಲೆವೆಲ್ ಅಲ್ಲಿ ವಿನ್ ಆದ್ರೂ ಕೂಡ ಎಲ್ಲ ಒಂದು ಲಾಸ್ ರಿಕವರ್ ಜೊತೆಗೆ ನಾವು 38 rupees ಪ್ರಾಫಿಟ್ ನಲ್ಲಿ ಇರ್ತೀವಿ. ಸೊ ಈ ರೀತಿಯಾಗಿ ಪೂರ್ತಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ರೆಡಿ ಮಾಡಿರೋ ಇದೊಂದು ಚಾರ್ಟ್ ಗೈಸ್. ಓಕೆನಾ? ಸೊ ಈ ಒಂದು ಚಾರ್ಟ್ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ ಫ್ರೆಂಡ್ಸ್. ನೋಡ್ರಿ ಮಿನಿಮಮ್ ಲೆವೆಲ್ ಗೈಸ್, ನೋಡ್ರಿ ಇಲ್ಲಿ ಫಂಡ್ ಮೇಂಟೈನ್ ಮಾಡಬೇಕು 2550 rupees. ಓಕೆನಾ? ಇದು 2550 rupees ಫಂಡ್ ಅನ್ನ ಮೇಂಟೈನ್ ಮಾಡಿದೀವಿ ಅಂದ್ರೆ 7 ಲೆವೆಲ್ ನ ಒಂದು ಫಂಡ್ ಮೇಂಟೈನ್ ಮಾಡಿದಾಗತ್ತೆ. ಮಿನಿಮಮ್ ಸ್ಟಾರ್ಟಿಂಗ್ 10 rupees ಇಂದಾನೆ ಮಾಡಬೇಕು. ಅಂಡ್ ಅದೇ ರೀತಿಗೆ ಲಾಸ್ ಆದ್ರೆ 30 rupees ಮಾಡಬೇಕು, ವಿನ್ ಆದ್ವಿ ಅಂದ್ರೆ 10 rupees ಅಂತಾನೆ ಕಟ್ತಾ ಹೋಗ್ಬೇಕು ಗೈಸ್. ಯಾವ ರೀತಿಗೆ ಅಂತ ನಿಮ್ಗೆ ನೆಕ್ಸ್ಟ್ ನಾನು ಕೊನೆಯದಾಗಿ ತಿಳಿಸ್ಕೊಡ್ತೀನಿ, ಲೈವ್ ಆಗಿ ನಿಮ್ಗೆ ಪ್ರೂಫ್ ಅನ್ನ ಕೂಡ ತೋರಿಸ್ತೀನಿ ಯಾವ ರೀತಿಗೆ ಆಟ ಆಡೋದು ಅಂತ. ಓಕೆನಾ ಫ್ರೆಂಡ್ಸ್? ನೋಡ್ರಿ ಇದರಲ್ಲಿ 2550 rupees ಇದೆ. ಓಕೆ, ಇನ್ನು ಇದರಲ್ಲಿ ನಮ್ಗೆ ಮೇನ್ ಬರಬೇಕಾಗಿರೋದು ಏನಪ್ಪ ಅಂತಂದ್ರೆ, ಇಲ್ಲ ನನ್ನ ಹತ್ರ 500 ಇದೆ, 2000 ಇದೆ, 1000 rupees ಇದೆ ಅಂದ್ರೆ ನೀವು ಒಂದು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಏನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಕೊಡ್ತೇನೆ ನೋಡ್ರಿ ಗೈಸ್. ಈ ಸೈಡ್ ಗೆ ನಾನು ಫಾರ್ ಎಕ್ಸಾಂಪಲ್ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಬರ್ದಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಗೈಸ್. ನೋಡ್ತಾ ಇರ್ಬೋದು ಏನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲೋ ಫಂಡ್ ಸಮ್ ಗೈಡ್ ಅಂತ ಅಂದ್ರೆ ಸ್ವಲ್ಪ ಗೈಡೆನ್ಸ್ ಬಂದ್ಬಿಟ್ಟು ಲೋ ಫಂಡ್ ಇದ್ದವ್ರಿಗೆ. ಏನಪ್ಪಾ ಅಂತಂದ್ರೆ, ಇದರಲ್ಲಿ ಫಂಡ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಫಾಲೋ ಮಾಡ್ಬೇಕು, ಫಂಡ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಬೇಕು. ಅಂಡ್ ಫಂಡ್ ಯಾವ ರೀತಿಗೆ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ, ನಮ್ದು ಒಂದು ಟಾರ್ಗೆಟ್ ಇಟ್ಕೋಬೇಕು, 4th ಲೆವೆಲ್ ಅಥವಾ 5th ಲೆವೆಲ್. ಫಾರ್ ಎಕ್ಸಾಂಪಲ್ 5th ಲೆವೆಲ್ ಇಟ್ಕೊಳ್ಳೋಣ. 5th ಲೆವೆಲ್ ಆದ್ಮೇಲೆ ನಾವು ಇದರಲ್ಲಿ ಲೆವೆಲ್ ಅನ್ನ ಡಿಸ್ಕ್ರೀಸ್ ಮಾಡ್ತಾ ಹೋಗ್ಬೇಕು ಹೊರತು ಇನ್ಕ್ರೀಸ್ ಮಾಡ್ತಾ ಹೋಗ್ಬಾರ್ದು. ಯಾವ ರೀತಿ ಅಂತ ಅದನ್ನ ಕೂಡ ಹೇಳ್ತೀನಿ ಗೈಸ್. ಅದೇ ರೀತಿಯಾಗಿ ಲೋ ಫಂಡ್ ಇರುತ್ತೆ ಅಂದ್ಮೇಲೆ ಟ್ರೆಂಡ್ ಅನ್ನ ನೋಡ್ಕೊಂಡ್ಬಿಟ್ಟು ನಾವು ಆಟವನ್ನ ಆಡಬೇಕು ಗೈಸ್. ಯಾವ ರೀತಿಗೆ ಟ್ರೆಂಡ್ ಆಟವನ್ನ ಆಡೋದು, ಟ್ರೆಂಡ್ ಯಾವ ರೀತಿಗೆ ಇರಬೇಕು, ಸ್ಟೇಬಲ್ ಟ್ರೆಂಡ್ ಅಂದ್ರೆ ಏನು, ಫಾಲೋ ಅನ್ನ ಸ್ಟ್ರಾಟಜಿಯನ್ನ ಯಾವ ರೀತಿಗೆ ಫಾಲೋ ಮಾಡ್ಬೇಕು ಅನ್ನೋದು ಲೈವ್ ಆಗಿ ನಿಮ್ಗೆ ಗೇಮ್ ಪ್ಲೇ ಮಾಡುವುದರ ಜೊತೆಗೆ ಕೂಡ ನಾನು ತಿಳಿಸ್ಕೊಡ್ತೇನೆ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಫಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ. ಫ್ರೆಂಡ್ಸ್ ತುಂಬಾ ಜನ ಅಂತೀರಾ, ಸೊ ಫಂಡ್ ಅನ್ನ ಯಾವ ರೀತಿಗೆ ಮ್ಯಾನೇಜ್ ಮಾಡ್ತಾ ಹೋಗೋದು. ಸೊ ಫ್ರೆಂಡ್ಸ್ ಕೆಲವೊಂದು ಟೈಮ್ ಏನಾಗತ್ತಪ್ಪ ಅಂತಂದ್ರೆ, ಸೊ 4th ಲೆವೆಲ್ 7th ಲೆವೆಲ್ ಅಥವಾ 8th ಲೆವೆಲ್ 9th ಲೆವೆಲ್ ವರೆಗೂ ಹೋಗುತ್ತೆ. ಅವಾಗ ನಾವು ಏನ್ ಮಾಡ್ಬೇಕು ಗೈಸ್? ನೋಡ್ರಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1500 rupees ಇದೆ, 1000 rupees ಇದೆ, 2000 rupees ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು 10 rupees, 30 rupees, 60 rupees, 150 rupees. ಸೊ ಇಲ್ಲಿ ತನಕ ಬಂದಾಗ ನಿಮ್ಗೆ 250 rupees ಇದರಲ್ಲಿ ಹೋಗಿರುತ್ತೆ. ಓಕೆನಾ? 5th ಲೆವೆಲ್ ಬಂದಾಗ 300. ನಿಮ್ಮ ಹತ್ರ 500 ಫಂಡ್ ಇತ್ತಪ್ಪ ಅಂತಂದ್ರೆ ನೀವು ಏನ್ ಮಾಡ್ಬೇಕು, 4th ಲೆವೆಲ್ ಇಂದಾನೇ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು, 5th ಲೆವೆಲ್ ಗೆ ಪ್ರಿಡಿಕ್ಷನ್ ಮಾಡಬಾರ್ದು. ನೀವು 4th ಲೆವೆಲ್ ಅನ್ನೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು. ನೆಕ್ಸ್ಟ್ 4th ಲೆವೆಲ್ ಕಂಟಿನ್ಯೂ ಮಾಡಿದಾಗ ಹಾಫ್ ಹಾಫ್ ಅಮೌಂಟ್ ಕವರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1000 rupees, 1500 rupees ಇದೆಯಪ್ಪ ಅಂತಂದ್ರೆ 5th ಲೆವೆಲ್ ತನಕ ಬನ್ನಿ. 5th ಲೆವೆಲ್ ಆದ್ಮೇಲೆ 6th, 7th, 8th ಹೋಗಕ್ ಹೋಗ್ಬೇಡಿ ಗೈಸ್. 5th ಆದ್ಮೇಲೆ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ 5th ಲೆವೆಲ್ ದೇ ಪ್ರಿಡಿಕ್ಷನ್ ಮಾಡ್ಬೇಕು. ನಾವು ಹೈ ಪಂಡಿರೋರು ನಾವು 6th ಲೆವೆಲ್ ಇರ್ತೀವಿ. ಸೊ ನೆಕ್ಸ್ಟ್ ಆದ್ರೂ ಕೂಡ ನಮ್ದು ಲಾಸ್ ಆಯ್ತಪ್ಪ ಅಂತಂದ್ರೆ, ನಾವು 7th ಲೆವೆಲ್ ಇರ್ತೀವಿ, ಹೈ ಲೆವೆಲ್ ಇದ್ದರೂ, ಬಟ್ ಆದ್ರೆ ನೀವು ಲೋ ಫಂಡ್ ಇರುತ್ತೆ, ಅವಾಗ ನೀವು ಏನ್ ಮಾಡಿ 4th ಲೆವೆಲ್ ನ ಫಂಡ್ ಅನ್ನು
ಫೋರ್ತ್ ಲೆವೆಲ್ ಫಂಡ್ ಅನ್ನ ಕಟ್ಟಿ, ಇಲ್ಲಪ್ಪ ಅಂದ್ರೆ ಫಿಫ್ತ್ ಲೆವೆಲ್ ಅನ್ನ ಕಟ್ಟಿ. ಸೊ ಈ ರೀತಿ ಈ ಒಂದು ಎರಡರಲ್ಲಿ ನೀವು ಇದ್ರಿಯಪ್ಪ ಅಂತಂದ್ರೆ ನೆಕ್ಸ್ಟ್ ನಾವು ಒಂದು ಅಥವಾ ಎರಡು ಮೂರು ಪ್ರಿಡಿಕ್ಷನ್ ಅಲ್ಲಿ ವಿನ್ ಆಗ್ತೀವಿ. ವಿನ್ ಆದಾಗ ನಿಮ್ದು ಹಾಫ್ ಅಮೌಂಟ್ ಬಂದ್ಬಿಟ್ಟು ರಿಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಇಲ್ಲಿ ತನಕ ನೀವು ಬಂದಾಗ ಇದೊಂದು 300 ರುಪೀಸ್, ಅಂಡ್ ಅದೇ ರೀತಿ ಈ 250 ರುಪೀಸ್. ಸೊ ಟೋಟಲ್ ಆಗಿ ಎಷ್ಟಾಗಿರುತ್ತೆ 550 ರುಪೀಸ್. 550 ರುಪೀಸ್ ಅಪ್ಪ ಅಂತಂದ್ರೆ ನೀವು ನೆಕ್ಸ್ಟ್ ನಾನು ಪ್ರಿಡಿಕ್ಷನ್ ಮಾಡಿದಾಗ ನೋಡ್ರಿ, ಸೊ ನಾವು 6th ಲೆವೆಲ್ ಅಲ್ಲಿ ವಿನ್ ಆಗ್ತೀವಿ, ಬಟ್ ನೀವು 5th ಲೆವೆಲ್ ಪ್ರಿಡಿಕ್ಷನ್ ಮಾಡಿರ್ತೀರ. ಸೊ ಅಂದ್ರೆ ನೀವು 300 ರುಪೀಸ್ ಪ್ರಿಡಿಕ್ಷನ್ ಮಾಡಿದಾಗ 594 ರೂಪಾಯಿ ನಿಮ್ಗೆ ಬರುತ್ತೆ. 594 ರೂಪಾಯಿನಲ್ಲಿ ನೀವು 300 ಇವೆಲ್ಲವನ್ನ ತಗೊಳ್ಳಿ. 300 ರುಪೀಸ್, 100 ರುಪೀಸ್, ಸಾರಿ ಇದೊಂದು 250, ಇದೊಂದು 300, 550 ರುಪೀಸ್ ನಿಮ್ದು ಏನಾಗಿರುತ್ತಪ್ಪ ಅಂತಂದ್ರೆ ಇದರಲ್ಲಿ ಲಾಸ್ ಆಗಿರುತ್ತೆ. ಸೊ ಲಾಸ್ ಅಲ್ಲಿ ಕಟ್ಟಿದಾಗ ನಿಮ್ಗೆ 594 ರೂಪಾಯಿ ಬರುತ್ತೆ. ಅಂದ್ರೆ ಟೋಟಲ್ ಆಗಿ ನೀವು ಕೂಡ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಹೋದ್ರು ಕೂಡ ನೀವು ಪ್ರಾಫಿಟ್ ನಲ್ಲಿ ಇರ್ತೀರಾ. ಸೊ ಓನ್ಲಿ 300 ರುಪೀಸ್ ಲಾಸ್ ನಲ್ಲಿ ಇರ್ತೀರಾ. ಓಕೆನಾ ಫ್ರೆಂಡ್ಸ್, ನೋಡ್ರಿ ನಾವು 6th ಲೆವೆಲ್ ಹೋಗಿರ್ತೀವಿ. ಸೊ ನೀವು ಎರಡೇ ಸಲ 300 ಕಟ್ಟಿರ್ತೀರ, 300 ರುಪೀಸ್ ಅಂಡ್ 300 600 ಆಯ್ತು ಅಂದ್ರೆ ಹಾಫ್ ಅಮೌಂಟ್ ರಿಕವರ್ ಆಯ್ತು, ಇನ್ನು 250 ರುಪೀಸ್ ರಿಕವರ್ ಮಾಡ್ಕೋಬೇಕು. ಈ ರೀತಿಯಾಗಿ ಫಂಡ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗ್ಬೇಕು. ಅವನ ಅಮೌಂಟ್ ಅನ್ನ ರಿಕವರ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ನೆಕ್ಸ್ಟ್ ಏನ್ ಪ್ರಿಡಿಕ್ಷನ್ ಮಾಡ್ತೀವಿ ನೋಡ್ರಿ, ಅವಾಗ ನೀವು 4th ಲೆವೆಲ್ ಅನ್ನ ಪ್ರಿಡಿಕ್ಷನ್ ಫಾಲೋ ಮಾಡಿ, ಇಲ್ಲಾಂದ್ರೆ 3rd ಲೆವೆಲ್ ಫಾಲೋ ಮಾಡಿ, ಇಲ್ಲಾಂದ್ರೆ 2nd ಲೆವೆಲ್ ಫಾಲೋ ಮಾಡಿ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಆಟವನ್ನ ಆಡಬೇಕು. ಈ ರೀತಿಯಾಗಿ ನಾವು ಫಂಡ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲಿಬೇಕು, ಆರಾಮಾಗಿ ಇದರಲ್ಲಿ ವಿನ್ನಿಂಗ್ಸ್ ಅನ್ನ ಮಾಡ್ಕೋಬಹುದು. ಇನ್ನು ನಿಮ್ಗೆ ಫಂಡ್ ಮ್ಯಾನೇಜ್ಮೆಂಟ್ ಓಕೆ ಗೈಸ್, ಇನ್ನು ನಿಮ್ಗೆ ಫಂಡ್ ಮ್ಯಾನೇಜ್ಮೆಂಟ್ ಮಾಡೋದು ಅರ್ಥ ಆಯ್ತು. ಇನ್ನು ಲೆವೆಲ್ ಫಂಡ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಅದು ಹೇಗಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ 7th ಲೆವೆಲ್ ಫಂಡ್ ಇದೆ. 7th ಲೆವೆಲ್ ಯಾಕಪ್ಪ ಅಂತಂದ್ರೆ ಯಾವಾಗಲೂ ಕೂಡ ನಾವು 4th ಲೆವೆಲ್ 5th ಲೆವೆಲ್ ಅಲ್ಲಿ ವಿನ್ ಆಗ್ತಾ ಇರ್ತೀವಿ. ಗೈಸ್, ನಿಮ್ಗೆ ಪ್ರಿಡಿಕ್ಷನ್ ಮಾಡಕ್ ಬರಲ್ಲ, ಯಾರಾದ್ರೂ ಹೊಸಬ್ರು ನೋಡ್ತಿದ್ರಪ್ಪ ಅಂತಂದ್ರೆ ಡೋಂಟ್ ವರಿ, ಪ್ರಿಡಿಕ್ಷನ್ ನೀವು ಮಾಡೋ ಅವಶ್ಯಕತೆ ಇಲ್ಲ, ಪ್ರಿಡಿಕ್ಷನ್ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದ್ರೆ 5th ಲೆವೆಲ್ ಅಲ್ಲಿ ವಿನ್ನಿಂಗ್ಸ್ ಅನ್ನ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀವಿ. ಹೋಗಿ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಪ್ರಿಡಿಕ್ಷನ್ ಚಾನಲ್ ಗೆ ಜಾಯ್ನ್ ಆಗ್ಬಿಟ್ಟು ಅರ್ನಿಂಗ್ ಅನ್ನ ಮಾಡ್ಕೋಬಹುದು. ನಿಮ್ಮ ಹತ್ರ 1,000, 1,500, 2,000, 3,000 ಇದ್ರೂ ಕೂಡ ಆರಾಮಾಗಿ ಆಡ್ ಮಾಡಿಬಿಟ್ಟು ನೀವು ಫಂಡ್ ಮ್ಯಾನೇಜ್ಮೆಂಟ್ ಅನ್ನ ಕಲ್ಕೊಂಡು ಅರ್ನಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಪೂರ್ತಿಯಾಗಿ ಸೇಫ್ ಆಗಿನೇ ಆಡ್ಬೇಕಪ್ಪ ಅಂತಂದ್ರೆ ನೋಡ್ರಿ ಗೈಸ್, ಟೋಟಲ್ ಆಗಿ 2,550 ರೂಪಾಯಿ ಇದ್ರೆ ಈ ಒಂದು ಲೆವೆಲ್ ಅನ್ನ ಮೇಂಟೈನ್ ಮಾಡ್ಬೋದು. ಅಂದ್ರೆ ಲೋ ಬ್ಯಾಲೆನ್ಸ್ ಲೆವೆಲ್ ಅನ್ನ ನೀವು ಫಾರ್ ಎಕ್ಸಾಂಪಲ್ 5,000 ರುಪೀಸ್ ಇಟ್ಕೋಬಹುದು. ಸೊ ಅಂದ್ರೆ ಡಬಲ್ ಅಮೌಂಟ್ ಆಗುತ್ತೆ, ಬಟ್ ನೀವು ಆಡೋದೇನಪ್ಪ ಅಂತಂದ್ರೆ 2,550 ತನಕನೇ, ಅಂದ್ರೆ 7th ಲೆವೆಲ್ ಅನ್ನ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಗೈಸ್ ನೋಡ್ರಿ, 10 ರುಪೀಸ್ ಇಂದ ಆಡಿ, 30 ಆಡಿ, 60 ಆಡಿ, 157 ಲೆವೆಲ್ ತನಕ ಬನ್ನಿ. 7th ಲೆವೆಲ್ ದಾಟ್ತು ಅಂತಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು, 7th ಲೆವೆಲ್ ಫಂಡ್ ಅನ್ನೇ ಕಟ್ಟಬೇಕು. ನೆಕ್ಸ್ಟ್ ಕೂಡ 7th ಲೆವೆಲ್ ಫಂಡ್ ಅನ್ನೇ ಕಟ್ಟಬೇಕು. ಈ ರೀತಿ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಒಂದು ನಾನು ಹೇಳೋ ಪ್ರಕಾರ ಫಾಲೋ ಮಾಡಿದೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ನಿಮ್ಮ ಹತ್ರ 5,000 ರೂಪಾಯಿ ಇದೆ ಅಪ್ಪ ಅಂತಂದ್ರೆ ನಾನು ಪೂರ್ತಿ ಸೇಫ್ ಆಡ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ 7th ಲೆವೆಲ್ ತನಕ ಬನ್ನಿ, 7th ಲೆವೆಲ್ ಲಾಸ್ ಆಯ್ತಪ್ಪ ಅಂದ್ರೆ 8th ಲೆವೆಲ್ ಹೋಗ್ಬೇಡಿ. ನೀವು ಏನ್ ಮಾಡಿಯಪ್ಪ ಅಂತಂದ್ರೆ 5th ಲೆವೆಲ್ ಹೋಗಿ, 300 ಕಟ್ತಾ ಹೋಗಿ. ಸೊ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ವಾಪಸ್ ಮತ್ತೆ ಇದರಲ್ಲಿ ನೋಡ್ರಿ 1 ಲೆವೆಲ್, 2, 3 ಅಂದ್ರೆ 7th ಲೆವೆಲ್ ತನಕ ಬಂದಿರ್ತೀರ, 3 ಲೆವೆಲ್ ಅಂದ್ರೆ 10 ತನಕ ಹೋಗುತ್ತೆ. 10th ಲೆವೆಲ್ ನಲ್ಲಿ ನೀವು ಆರಾಮಾಗಿ ಅಮೌಂಟ್ ವಿನ್ ಆಗ್ತೀರಾ, ನಿಮ್ದು ಹಾಫ್ ಅಮೌಂಟ್ ರಿಕವರ್ ಆಗಿರುತ್ತೆ. ಅಲ್ಲಿಂದ ನೀವು ಆರಾಮಾಗಿ ಮತ್ತೆ ರಿಕವರ್ ಮಾಡ್ಕೋಬಹುದು. ಇದು ಏನಂದ್ರೆ 10th ಲೆವೆಲ್ ತನಕ ಹೋದ್ರೂ ಕೂಡ ನಾನು ಸೇಫ್ ಆಗಿ ಆಡೋದು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ. ಈ ರೀತಿಯಾಗಿ ಮಾಡ್ಬೋದು. ಅಂಡ್ ಅದೇ ರೀತಿಗೆ ಈ ರೀತಿಯಾಗಿ ನಾವು ಯಾವ ರೀತಿಗೆ ಆಟ ಆಡಬೇಕು ಫಂಡ್ ಇವು ಎಲ್ಲ ಒಂದು ಪಾಯಿಂಟ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡು ಯಾವ ರೀತಿಗೆ ನಾವು ಪ್ರಾಫಿಟ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಲ್ಲ ನಾನು. Part 2 ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಗೈಸ್. ಆ ಒಂದು Part 2 ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಯಾವ ರೀತಿಯಾಗಿ ನಾವು ಇದರಲ್ಲಿ ಅಮೌಂಟ್ ಅನ್ನ ಕಟ್ಬಿಟ್ಟು ಅರ್ನಿಂಗ್ ಅನ್ನ ಪ್ರಾಫಿಟ್ ಮಾಡ್ಕೋಬೇಕು. ಈ ಒಂದು ಸ್ಟ್ರಾಟಜಿಯನ್ನ ಫಾಲೋ